ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ। ನನ್ನ ಹೆಸರು ಪತ್ರಿ ಬಸವೇಶ್ವರಯ್ಯ ಎಎಂಆರ್ ಅಂತೇಳಿ, ಮೂಲತಃ ವಿಜಯನಗರ ಜಿಲ್ಲೆ ಹೂವಿನಡಗಿ ತಾಲೂಕನೂರು ಗ್ರಾಮ, ಆದಿವಾಸ, ಬೆಂಗಳೂರಲ್ಲಿದ್ದೀವಿ। ನನ್ನ ಹೆಸರು ಸುನೀತಾ। ಎಲ್ಲ ಆತ್ಮಬಂಧುಗಳಿಗೂ ಸತ್ಪ್ರಣಾಮಗಳು। ಆತ್ಮೀಯರೇ, ಎಲ್ಲರಿಗೂ ಈ ಬುದ್ಧ ಪೂರ್ಣಿಮಾ ಪತ್ರಿಜಿ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಆತ್ಮಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಧ್ಯಾನ ಹಬ್ಬದ ವಿಶೇಷತೆ ಏನಂತ ಹೇಳಿದರೆ, ಮೇ 2, 3, 4, 5 ಮೂರು ದಿನಗಳ ಹಬ್ಬ 2ನೇ ತಾರೀಕು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ। ಬೆಳಗಿನ 5 ಗಂಟೆಯಿಂದ 8 ಗಂಟೆ ತನಕ ಬೆಳಗಿನ ಜಾವದ ಸಂಗೀತ ಧ್ಯಾನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿ ನಮಗೆ ಮತ್ತೆ ರಾತ್ರಿ ಧ್ಯಾನದೊಂದಿಗೆ ಮುಕ್ತಾಯ ಆಗುತ್ತೆ। ಆ ಒಂದು ಕರ್ನಾಟಕ ಧ್ಯಾನ ಮಹಾಯಜ್ಞ, ಪತ್ರಿಜಿ ಧ್ಯಾನ ಮಹಾಯಜ್ಞ, ಬುದ್ಧ ಪೂರ್ಣಿಮಾ, ಈ ಒಂದು ಬುದ್ಧ ಜನ್ಮ ತಾಳಿದ್ದು, ಬುದ್ಧ ಜ್ಞಾನೋದಯ ಆಗಿದ್ದು, ಹಾಗೆ ಬುದ್ಧನು ನಿರ್ವಾಣ ಆಗಿದ್ದು, ಈ ದಿನಗಳಲ್ಲಿ ಈ ದಿನವನ್ನು ನಾವು ಬುದ್ಧ ಪೂರ್ಣಿಮೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ। ನಮ್ಮ ಕರ್ನಾಟಕದ ಹಬ್ಬ, ಧ್ಯಾನಿಗಳ ಹಬ್ಬ, ಅದ್ಭುತವಾದ ಹಬ್ಬ, ಸಂಭ್ರಮದ ಹಬ್ಬ ಅಂತ ಹೇಳಬೇಕು। ಧ್ಯಾನದ ಹಬ್ಬಕ್ಕೆ ಪ್ರತಿಯೊಬ್ಬರು ಭಾಗಿಯಾಗಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ। ಧನ್ಯವಾದಗಳು। ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಭಾಗವಹಿಸೋಕ್ಕಾಗಲ್ಲ ಅನ್ನೋರು PMC ಕನ್ನಡ ಪತ್ರಿಜಿ ಗುರುಗಳ ಒಂದು ಕನಸು ಇದು, ಇದರಲ್ಲಿ ನೇರ ಪ್ರಸಾರ ಇರುತ್ತೆ। ಇದನ್ನು ಪ್ರತಿಯೊಬ್ಬ ಧ್ಯಾನಿನೂ ನೋಡಬೇಕು, ಇದನ್ನು ಲೈಕ್ ಮಾಡಬೇಕು ಈ ಕಾರ್ಯಕ್ರಮನ। ಇದು ಒಂದೇ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಎಲ್ಲ ಒಂದು ಬೇರೆ ನಿಮಗೆ ಧ್ಯಾನಿಗಳಿಗೆ ತಲುಪಿಸ್ಬೇಕು। ಹಾಗೆ ಯಾರ್ಯಾರು ಪಿರಮಿಡ್ ವ್ಯಾಲಿಗೆ ಬರೋಕ್ಕಾಗಲ್ಲ ಅಂಥವರು ಮನೇಲೇ ಈ PMC ಕನ್ನಡ ಚಾನಲಲ್ಲಿ ಕುತ್ಕೊಂಡು ನೋಡ್ಬೋದು। ಹಾಗೆ ಅನ್ನದಾನ, ಮಹಾದಾನ, ನಿಮ್ಮ ಕೈಲೇ ಯಾರ್ಯಾರಿಗೆ ಎಷ್ಟಾಗುತ್ತೋ ಅಷ್ಟು ದೇಣಿಗೆಯನ್ನು ನೀಡುವುದರ ಮೂಲಕ ಈ ಬುದ್ಧ ಪೂರ್ಣಿಮೆಯನ್ನು ಒಂದು ಸಂಭ್ರಮಾಚರಣೆಯನ್ನು ಅತ್ಯದ್ಭುತವಾಗಿ ನಡೆಸಿಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಧ್ಯಾನ ಬಂಧುಗಳಲ್ಲಿ ಮನವಿ ಮಾಡ್ತೀವಿ। ಹಾಗೆ ಆತ್ಮೀಯರೇ, ಈ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವ ದಾರಿನಲ್ಲಿ ಕೆಬ್ಬೆದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಅದ್ಭುತವಾದ ಶಂಬಾಲ, ಕರ್ನಾಟಕದ ಶಂಬಾಲ ಅಥವಾ ಈ ಭೂಲೋಕದ ಶಂಬಾಲ ಅಂತಾನೆ ಕರೀತಕ್ಕಂಥ ಸ್ಥಳ, ಅದ್ಭುತವಾದ ಸ್ಥಳ। ಪ್ರಕೃತಿಯ ಮಡಿಲಲ್ಲಿ ನಾವು ಕೂತು ಧ್ಯಾನ ಮಾಡಬಹುದು, ಅಂತ ಜ್ಞಾನವನ್ನು ಪಡಿಬೋದು, ಶಕ್ತಿಯನ್ನು ಪಡಿಬೋದು। ಸಾಮೂಹಿಕ ಧ್ಯಾನದಲ್ಲಿ ಅದ್ಭುತವಾದ ಶಕ್ತಿ, ನಾವು ವರ್ಷದಲ್ಲಿ ಪಡಿತಕ್ಕಂಥ ಧ್ಯಾನ ಮಾಡಿ ಪಡಿತಕ್ಕಂಥ ಶಕ್ತಿ ಒಂದೇ। ಹಾಗೆ ಈ ಯಜ್ಞದಲ್ಲಿ 3 ದಿನಗಳ ಪಾಲ್ಗೊಂಡು ಧ್ಯಾನದಲ್ಲಿ, ಸಾಮೂಹಿಕ ಧ್ಯಾನದಲ್ಲಿ ಸಾಕಷ್ಟು ಸಾವಿರಾರು ಜನಗಳ ಜೊತೆ ಪಡಿತಕ್ಕಂಥ ಶಕ್ತಿ, ಅದ್ಭುತವಾದ ಶಕ್ತಿಯನ್ನು ಪಡಿಬಹುದು, ಜ್ಞಾನವನ್ನು ಪಡಿಬಹುದು, ಪುಸ್ತಕಗಳಿರುತ್ತೆ। ಹಾಗೆ ಆಯಾ ರಾಜ್ಯದ ಪ್ರಾಂತ್ಯಗಳಿಗೆ ಅನುಗುಣವಾಗಿ, ಭಾಷೆಗೆ ಅನುಗುಣವಾಗಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ। ಪ್ರತಿಯೊಬ್ಬರು ಭಾಗಿಯಾಗಿ ಜೊತೆಗೆ ತಮ್ಮ ಬಂಧು ಬಾಂಧವರನ್ನು ಕರೆದುಕೊಂಡು ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ। ಧನ್ಯವಾದಗಳು।